ಬೋರ್ಡ್ ಎಕ್ಸಾಮ್ ಫಲಿತಾಂಶ ಪ್ರಕಟಿಸದಂತೆ ಸುಪ್ರೀಂ ಕೋರ್ಟಿಗೆ ತಡೆ ಒಡ್ಡಿದೆ. ಬೆಳಗ್ಗೆ ಫಲಿತಾಂಶವನ್ನು ಆಡಳಿತ ಮಂಡಳಿಗಳು ಪ್ರಕಟ ಮಾಡಿವೆ. ವಿದ್ಯಾರ್ಥಿಗಳು ಪೋಷಕರಿಗೆ ಫಲಿತಾಂಶ ಕೂಡ ರವಾನೆಯಾಗಿ ಹೋಗ್ಬಿಟ್ಟಿದೆ. ಈಗ 5, 8, 9 ತರಗತಿಯ ಮೌಲ್ಯಾಂಕ ಪರೀಕ್ಷಾ ಫಲಿತಾಂಶಕ್ಕೆ ಈಗ ಸುಪ್ರೀಂ ತಡೆ ನೀಡಿದೆ. ಫಲಿತಾಂಶ ಪ್ರಕಟಕ್ಕೆ ಅನುಮತಿಯನ್ನು ಹೈಕೋರ್ಟ್ ನೀಡಿತ್ತು, ಆದರೆ ಈಗ ಬೋರ್ಡ್ ಎಕ್ಸಾಮ್ ಫಲಿತಾಂಶವನ್ನು ಪ್ರಕಟಿಸದಂತೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ. ಸರ್ಕಾರಗಳು ಮಾಡುವಂಥ, ಶಿಕ್ಷಣ ಇಲಾಖೆಗಳು ಮಾಡುವಂತಹ ಹೊಸ ಹೊಸ ಪ್ರಯೋಗಗಳೇನಿದೆಯಲ್ಲ, ಅದು ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ತಲೆ ನೋವು ಮಾಡಿಡುತ್ತೆ ಅಂದರೆ ಇದಕ್ಕೆ ಉದಾಹರಣೆ ನೋಡಿ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಶಿಕ್ಷಣ ಇಲಾಖೆಗಳು ಸರ್ಕಾರಗಳು ತೆಗೆದುಕೊಳ್ಳುವಂಥ ನಿರ್ಣಯಗಳಿಂದಾಗಿ ಶಿಕ್ಷಣ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದೇನು? ಅದರ ಪರಿಣಾಮವಾಗಿ ಕೋರ್ಟು, ಈ ಅದರ ತೀರ್ಪುಗಳು ಬರೋದು, ಅದರ ತಡೆ ಒಡ್ಡೋದು ಏನು ಆಗ್ತಾ ಇದೆ ಅಂತ ಗೋಜಲೆದ್ದು ಹೋಗ್ಬಿಟ್ಟಿದ್ಯಾ ಅಂತ ಶಿಕ್ಷಣ ಇಲಾಖೆ? ಅರುಣ್, 5, 8, 9 ತರಗತಿ ಪರೀಕ್ಷೆ ನಡಿಬಾರ್ದು ಅನ್ನುವಂತ ನಿಟ್ಟಲ್ಲಿ ರುಪ್ಸಾ ಅನ್ನುವಂತಹ ಸಂಘಟನೆ ಮತ್ತು ಕೆಲ ಸಂಘಟನೆಗಳು ಕೋರ್ಟ್ಗೆ ಹೋಗಿದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಅದಾದ ನಂತರ ಹೈಕೋರ್ಟ್ ನಲ್ಲಿ ಎಕ್ಸಾಮ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಇವತ್ತು ಫಲಿತಾಂಶ ಇತ್ತು ಕೋರ್ಟ್ ನಲ್ಲಿ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹಿಯರಿಂಗ್ ಬರುತ್ತೆ ಅನ್ನುವಂತಹ ದೃಷ್ಟಿಯಿಂದಾನೆ ಇವತ್ತು ಫಲಿತಾಂಶವನ್ನ ಇಟ್ಕೊಂಡಿದ್ರು. ಈಗಾಗಲೇ 9:00 to 10:00 ಒಳಗಡೆ ಎಲ್ಲಾ ಶಾಲೆಗಳು ಆ ಫಲಿತಾಂಶವನ್ನ ಪ್ರಕಟ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 5, 8, 9 ತರಗತಿಯ ಫಲಿತಾಂಶಗಳು ಪ್ರಕಟವಾಗಿದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಪ್ರೋಸೆಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆ ಫಲಿತಾಂಶವನ್ನ ತಡೆ ಹಿಡಿತಾರ ಅಥವಾ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಈಗ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಫಲಿತಾಂಶ ತಲುಪಿದೆ. ಈಗ ಆ ಫಲಿತಾಂಶವನ್ನ ಇಲಾಖೆ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ನೀವು ಹೇಳಿದಾಗ ಯಾವುದು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಒಂದು ರೀತಿಯ ಬೇಜವಾಬ್ದಾರಿತನ ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಅಂತ ಹೇಳ್ಬೋದು. ಅರುಣ್, ಓಕೆ, ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.